ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸಂಜೀವಿನಿ ಯೂಟ್ಯೂಬ್ ಚಾನಲ್. ನಮ್ಮ ಆರೋಗ್ಯ ನಮ್ಮ ಕೈಲೇ ಇರುತ್ತೆ ಫ್ರೆಂಡ್ಸ್. ನೀ ಪೇನ್ ಮಂಡಿ ನೋವು ಮಾಯ ಮಾಡುವಂತಹ ಸೂಪರ್ ಟೆಕ್ನಿಕ್ನ ನಾನು ಇವತ್ತು ನಿಮಗೆ ಹೇಳ್ತೀನಿ. ಮಂಡಿ ಚಿಪ್ಪು ಸವ್ದೋಗಿದ್ರು, ಮಂಡಿ ಮೂಳೆ ಜರುಗಿದ್ರು, ಅಂದರೆ ಸ್ವಲ್ಪ ಸೈಡಿಗೆ ಬಂದಿದ್ರು, ಬೇರೆ ಯಾವುದೇ ಕಾರಣದಿಂದ ಮಂಡಿ ನೋವು ಬರ್ತಿದ್ರೆ ಈ ಸಿಂಪಲ್ ಟೆಕ್ನಿಕ್ನ ಮಾಡಿ ನೋಡಿ. ಖಂಡಿತವಾಗ್ಲೂ ತುಂಬ ಬೇಗ ರಿಲೀಫ್ ಆಗುತ್ತೆ. ಅಂಥ ಟೆಕ್ನಿಕ್ ಏನು ಗೊತ್ತಾ? ಪೈದಾ ಲಾಜಿನ್ ಟೆಕ್ನಿಕ್. ತುಂಬ ಜನ ಇದನ್ನು ಕೇಳಿರ್ತೀರಾ, ಆದರೆ ಕರೆಕ್ಟಾಗಿ ಹೇಗೆ ಮಾಡಬೇಕು ಗೊತ್ತಿರಲ್ಲ. ನಾನು ತೋರಿಸ್ತೀನಿ, ಬನ್ನಿ. ಫಸ್ಟ್ ಮಾಡಬೇಕಾಗಿರೋದು, ಯಾರಿಗೆ ಮಂಡಿ ನೋವಿರುತ್ತೆ ಅವ್ರನ್ನ ಸ್ಟ್ರೈಟಾಗಿ ನಿಲ್ಲಿಸಿ. ನಂತರ ಮಂಡಿ ಭಾಗದಲ್ಲಿ ಬಟ್ಟೆ ಇರಬಾರ್ದು. ಈ ಟೆಕ್ನಿಕ್ನ ಬಟ್ಟೆ ಮೇಲೆ ಮಾಡಬಾರ್ದು, ಚರ್ಮದ ಮೇಲೆ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ನೋಡಿ ಈ ರೀತಿ ಹೊಡಿಬೇಕು. ನಾನು ತೋರಿಸ್ತಾ ಇದ್ದೀನಲ್ಲ, ಅದೇ ರೀತಿ ಹೊಡಿಬೇಕು. ತುಂಬ ಜೋರಾಗಿ ಹೊಡಿಬಾರ್ದು, ನೆನಪಿರಲಿ. ಇಲ್ಲಿ ತುಂಬ ಜನ ತಪ್ಪು ಮಾಡ್ತಾರೆ, ತುಂಬ ಜೋರಾಗಿ ಬಡ 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 ಅಂತ ಹೊಡೆದು ಅಲ್ಲೆಲ್ಲ ಕೆಂಪಗಾಗೋವರೆಗೂ ಮಾಡಿಬಿಡ್ತಾರೆ. ಅದು ತಪ್ಪು, ಹಾಗೆ ಮಾಡಬೇಡಿ, ನೋವು ಜಾಸ್ತಿ ಆಗಿಬಿಡುತ್ತೆ. ನಿಧಾನವಾಗಿ ಒಂದೇ ರಿದಮಿಕ್ಕಲ್ಲಿ ಮಾಡಬೇಕು, ತುಂಬ ಜೋರಾಗಿ ಫಾಸ್ಟಾಗೆಲ್ಲ ಹೊಡಿಬಾರ್ದು. ಹೀಗೆ ನಿಧಾನವಾಗಿ ಹೊಡಿಬೇಕಾದ್ರೆ ಸ್ವಲ್ಪ ನೋವು ಬರುತ್ತೆ, ಅದರಿಂದ ಏನೂ ತೊಂದರೆ ಆಗಲ್ಲ, ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗಲ್ಲ. ನೀವೇ ಸ್ವಂತವಾಗಿ ಮಾಡೋದಕ್ಕೆ ಆಗಲ್ಲ, ನಿಮಗೆ ಇನ್ನೊಬ್ಬರ ಸಹಾಯ ಬೇಕು. ಹೀಗೆ ಕಂಟಿನ್ಯೂ ಆಗಿ 3-5 ನಿಮಿಷ ಮಾಡಬೇಕು. ನಿಮಗೆ ತುಂಬ ಜಾಸ್ತಿ ಮಂಡಿ ನೋವಿದೆಯಾ? ಹಾಗಾದರೆ 5 ನಿಮಿಷ ಟೈಮ್ ಹಿಡಿಯುತ್ತೆ. ನಿಮ್ಮನೇಲಿ ಇಬ್ಬರಿದ್ರೆ ಅಟ್ ಎ ಟೈಮ್ 2 ಕಾಲಿಗೂ ಮಾಡ್ಕೋಬೋದು. 2 ಕಾಲಿಗೂ 5 ನಿಮಿಷ ಮಾಡಿ. ಒಬ್ಬರೇ ಇದ್ದರೆ 1 ಕಾಲಿಗೆ 5 ನಿಮಿಷ, ಇನ್ನೊಂದು ಕಾಲಿಗೆ 5 ನಿಮಿಷ, ಈ ರೀತಿ ಹೊಡಿಬೇಕು. ಅಷ್ಟೇ, ಮುಗಿತು. ತುಂಬ ಸಿಂಪಲ್ ಟೆಕ್ನಿಕ್. ಹೀಗೆ ಮಾಡಿದ್ರೆ ಕಡಿಮೆ ಆಗತ್ತಾ? ಬರೀ ಸುಳ್ಳು ಹೇಳ್ತೀರಾ ಮೇಡಮ್ ಅಂತೆಲ್ಲ ಬೈಬೇಡಿ. ಒಂದು ರಿಸರ್ಚ್ ಪ್ರಕಾರ ನಮ್ಮ ದೇಹದಲ್ಲಿರುವಂತಹ ಮೆರಿಡಿಯನ್ಸ್ ಈ ಟೆಕ್ನಿಕ್ ಮಾಡೋದ್ರಿಂದ ಆಕ್ಟಿವೇಟ್ ಆಗುತ್ತೆ, ಅದರಿಂದ ನೋವು ಕಡಿಮೆ ಆಗುತ್ತೆ. ನಿಮಗೆ ಯಾವಾಗಲಾದರೂ ಒಂದ್ಸಲ ನೋವು ಬರ್ತಾ ಇದ್ರೆ 2-3 ದಿನ ಹೀಗೆ ಮಾಡಿದ್ರೆ 100% ಕಡಿಮೆ ಆಗುತ್ತೆ. ನಿಮಗೆ ತುಂಬ ಸಿವಿಯರ್ ಪೇನ್ ಇದ್ದು ತುಂಬ ನಡೆಯೋಕ್ಕೆ ಆಗ್ತಾ ಇಲ್ಲ, ಅಷ್ಟೊಂದು ಪೇನ್ ಇದ್ದರೆ 10-15 ದಿನ ಟೈಮ್ ಹಿಡಿಯುತ್ತೆ. ಪ್ರತಿದಿನ ಮಾಡಬೇಕು, ಒಂದ್ಸಲ ಮಾಡಿ ಸಾಕು. 3-5 ನಿಮಿಷ ಮಾಡಬೇಕು. ಯಾವಾಗಲಾದರೂ ಮಾಡಿ, ಊಟಕ್ಕಿಂತ ಮುಂಚೆನಾದ್ರೂ ಮಾಡ್ಬೋದು, ಆಮೇಲಾದರೂ ಮಾಡ್ಬೋದು, ಬೆಳಗ್ಗೆನಾದರೂ ಮಾಡಿ, ರಾತ್ರಿನಾದರೂ ಮಾಡಿ. ನಿಮಗೆ ರಾತ್ರಿ ನಿದ್ದೆ ಮಾಡಬೇಕಾದ್ರೆ ನೋವು ಬಂತಾ, ಮಿಡ್ ನೈಟ್ ಎದ್ದಾದರೂ ಮಾಡ್ಬೋದು. ಆದರೆ ನಿಮಗೆ ಇನ್ನೊಬ್ಬರ ಸಹಾಯ ಬೇಕು, ಅಥವಾ ಇಬ್ಬರ ಸಹಾಯ ಬೇಕು. ಅಟ್ ಎ ಟೈಮ್ 2 ಕಾಲಿಗೂ ಮಾಡ್ಬೋದು, ಇಬ್ಬರಿದ್ರೆ. ಒಬ್ಬರೇ ಇದ್ದರೆ 1 ಕಾಲಿಗೆ 1 ಸಲ, 1 ಕಾಲಿಗೆ 1 ಸಲ ಮಾಡಿಸ್ಕೊಳ್ಳಿ. ತುಂಬ ತುಂಬ ಈಸಿಯಾದ ಟೆಕ್ನಿಕ್, ಇದನ್ನೇ ಪೈದಾ ಟೆಕ್ನಿಕ್ ಅಂತ ಕರೀತಾರೆ. ಪೈದಾ ಮಂಡಿ ನೋವಿಗೆ, ಲಾಜಿನ್ ಬ್ಯಾಕ್ ಪೇನ್ಗೆ, ಬೆನ್ನು ನೋವಿಗೆ ಮಾಡುವಂಥ ಟೆಕ್ನಿಕ್. ನಿಮಗೆ ಲಾಜಿನ್ ಟೆಕ್ನಿಕ್ಕು ಬೇಕು ಅಂದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ನಾನು ಖಂಡಿತವಾಗ್ಲೂ ಆ ವಿಡಿಯೋನು ಮಾಡ್ತೀನಿ. ಇದ್ರ ಬಗ್ಗೆ ಇಂಟರ್ನೆಟ್ಟಲ್ಲಿ ನೀವು ಸರ್ಚ್ ಮಾಡ್ಬೋದು, ನಿಮಗೆ ಮಿಶ್ರ ಪ್ರತಿಕ್ರಿಯೆ ಸಿಗುತ್ತೆ. ಇದೊಂದು ನಾನ್ ಸೆನ್ಸ್ ಅಂತ ಕೆಲವರು ಹೇಳ್ಬೋದು, ಆದರೆ ಲಕ್ಷಾಂತರ ಜನಕ್ಕೆ ಇದು ವರ್ಕ್ ಆಗಿದೆ. ಸ್ನೇಹಿತರೆ, ನಾನು ಒಂದು ಹೇಳ್ತೀನಿ, ಈ ಟೆಕ್ನಿಕ್ ಮಾಡೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ. ದುಡ್ಡು ಖರ್ಚಾಗತ್ತಾ? ಇಲ್ಲ. ತುಂಬ ಕಷ್ಟನಾ? ಇಲ್ವಲ್ಲ, ತುಂಬ ಸಿಂಪಲ್ ತಾನೆ. ಒಬ್ಬರು ಸಹಾಯ ಬೇಕು ಅಷ್ಟೇ. 3-5 ನಿಮಿಷ ಹೀಗೆ ಮಾಡೋದ್ರಿಂದ ನೋವು ಕಡಿಮೆ ಆಗುತ್ತೆ ಅಂದರೆ ಯಾಕೆ ಮಾಡಬಾರ್ದು? ಟ್ರೈ ಮಾಡಿ. ನಾನು ತುಂಬ ಜನಕ್ಕೆ ಟ್ರೈ ಮಾಡಿದ್ದೀನಿ, ಎಲ್ಲರಿಗೂ ವರ್ಕ್ ಆಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮಗೂ ವರ್ಕ್ ಆಗುತ್ತೆ. ತುಂಬ ಜಾಸ್ತಿ ನೋವಿದ್ರೆ 1-10 ದಿನ ಕಂಟಿನ್ಯೂಸ್ ಆಗಿ ಮಾಡಿ, ಮತ್ತೆ ತುಂಬ ಕಾಲ ಬರಲ್ಲ. ನಿಮಗೆ ಯಾವಾಗಲಾದರೂ ನೋವು ಬರ್ತಾ ಇದ್ರೆ 2-3 ದಿನದಲ್ಲೇ ನಿಮಗೆ 100% ರಿಸಲ್ಟ್ ಸಿಗುತ್ತೆ. ಈ ಟೆಕ್ನಿಕ್ 100% ಕೆಲಸ ಮಾಡಬೇಕು ಅಂದರೆ ಇದ್ರ ಜೊತೆಗೆ ಒಂದು ಕೆಲಸ ಮಾಡಬೇಕು. ಏನು ಅಂತೀರಾ? ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ಖಾಲಿ ಹೊಟ್ಟೆಲಿ 1 ಗಂಟೆ ಸ್ಲೋ ಆಗಿ ವಾಕ್ ಮಾಡಿ. ನಿಮ್ಗೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತೇ ನಿಧಾನವಾಗಿನೇ ವಾಕ್ ಮಾಡಿ. ಮೇನಾಗಿ ಕ್ಯಾಲ್ಶಿಯಂ ಹೆಚ್ಚಾಗಿರುವಂಥ ಆಹಾರನ ತಗೋಬೇಕು. ಈಗಿನ ಕಾಲದಲ್ಲಿ 30 ವರ್ಷ ದಾಟಿದ್ರೇ ಕ್ಯಾಲ್ಶಿಯಂ ಕೊರತೆ ಆಗ್ತಾ ಇದೆ. ಸೊ ಒಳ್ಳೆ ಆಹಾರನ ತಗೋಬೇಕು. ಹಾಗಂತ ಹಾಲು ಕುಡಿಬೇಡಿ, ಜಂಕ್ ಫುಡ್ ಬೇಡ, ಅಂದರೆ ಮೈದಾದಿಂದ ಮಾಡಿರುವಂಥ ಆಹಾರ ಯಾವುದನ್ನು ತಗೋಬೇಡಿ. ಪಿಜ್ಜಾ, ಬರ್ಗರ್, ಈ ಬೇಕ್ರಿ ಫುಡ್ಡು, ಪ್ಯಾಕೆಟ್ ಫುಡ್, ಸ್ಟೋರೇಜ್ ಫುಡ್ ಯಾವುದನ್ನು ತಗೋಬಾರ್ದು. ಸಕ್ಕರೆ ತಗೋಬೇಡಿ, ಅದ್ರ ಬದಲು ತಾಟಿ ಬೆಲ್ಲ ಅಥವಾ ಸಾವಯವ ಬೆಲ್ಲ ಅಥವಾ ಖರ್ಜೂರದ ಪುಡಿನ ಬಳಸ್ಬೋದು. ರಿಫೈನ್ಡ್ ಆಯಿಲ್ಸ್ನ ಬಳಸಬಾರ್ದು, ಅದ್ರ ಬದಲು ಗಾಣಗದ ಎಣ್ಣೆನ ಬಳಸಿ. ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ಸಿಗುತ್ತೆ, ಅದನ್ನ ಬಳಸಿ. ಅದರಲ್ಲೂ ಕೊಬ್ಬರಿ ಎಣ್ಣೆ, ಕೊಕೊನೆಟ್ ಆಯಿಲ್, ಬೆಸ್ಟ್ ಆಯಿಲ್ ಇನ್ ದ ವರ್ಲ್ಡ್. ಅದನ್ನ ಬಳಸಕ್ಕಾಗ್ತಿಲ್ಲ ಅಂದರೆ ಶೇಂಗಾ ಎಣ್ಣೆ, ಸಾಸಿವೆ ಎಣ್ಣೆ, ಎಳ್ಳಿನ ಎಣ್ಣೆ ಯಾವುದನ್ನಾದರೂ ಬಳಸ್ಬೋದು. ಆದರೆ ರಿಫೈನ್ಡ್ ಆಯಿಲ್ಸ್ ಬೇಡ.
ಇನ್ನು ಅಡಿಗೆಯಲ್ಲಿ ನಾವು ಕಂಪಲ್ಸರಿ ಬಳಸೋದು ಉಪ್ಪು. ಅಯೋಡೈಸ್ಡ್ ಸಾಲ್ಟ್ನ ಬಳಸಬೇಡಿ, ಅದ್ರ ಬದಲು ಅನ್ರಿಫೈನ್ಡ್ ಅನ್ಅಯೋಡೈಸ್ಡ್ ನ್ಯಾಚುರಲ್ ಸಮುದ್ರದ ಉಪ್ಪು ಮಾತ್ರನೇ ಬಳಸಿ. ಅದನ್ನು ಹಿತಮಿತವಾಗಿನೇ ಬಳಸಬೇಕು. ಬಿಳಿ ಅನ್ನನ ಆದಷ್ಟು ಅವಾಯ್ಡ್ ಮಾಡಿ. ಪಾಲಿಶ್ ಮಾಡಿರುವಂಥ ಅಕ್ಕಿನ ಬಳಸಬೇಡಿ. ಅನ್ಪಾಲಿಶ್ಡ್ ರೈಸ್ ಅಥವಾ ಬ್ರೌನ್ ರೈಸ್ ತುಂಬ ಒಳ್ಳೆಯದು. ಮಿಲೆಟ್ಸ್ ತಗೊಳ್ಳಿ, ಅಂದರೆ ಸಿರಿಧಾನ್ಯ ತಗೊಳ್ಳಿ. ರಾಗಿ, ಜೋಳ, ಬರಗು, ಸಜ್ಜೆ, ಚಿರುಧಾನ್ಯಗಳನ್ನೂ ಬಳಸಿ. ತುಂಬ ಡೀಪ್ ಫ್ರೈ ಆಗಿರುವಂಥ ಆಹಾರಗಳನ್ನ ತಿನ್ನಕ್ಕೆ ಹೋಗಬೇಡಿ. ಕೊನೆಯದಾಗಿ ಹೇಳಬೇಕು ಅಂದರೆ ಒಳ್ಳೆಯ ಆಹಾರ ತಗೊಳ್ಳಿ, ಜೊತೆಗೆ ನಾನು ಹೇಳಿರುವಂಥ ಟೆಕ್ನಿಕ್ನ ಕರೆಕ್ಟಾಗಿ ಫಾಲೋ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಆರೋಗ್ಯ ನಿಮ್ಮ ಕೈಲೇ ಇರುತ್ತೆ, ಜೊತೆಗೆ ಮಂಡಿ ನೋವು ಕೂಡ ಮಾಯ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ರಿಲೇಷನ್ಸಲ್ಲಿ ಯಾರಿಗಾದರೂ ಮಂಡಿ ನೋವಿದೆಯಾ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್, ಜೊತೆಗೆ ಪಕ್ಕದಲ್ಲಿರೋ ಗಂಟೆನ ಜೋರಾಗಿ ಹೊಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.